ನಮಸ್ಕಾರ ವೀಕ್ಷಕರೇ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಸಂಪೂರ್ಣ ನ್ಯೂಸ್ಗೆ ಸ್ವಾಗತ ನಮ್ಮ ನಡಿಗೆ ವಾಸ್ತವದ ಕಡೆಗೆ ಇದು ನಿಮ್ಮದನಿ ನಾನು ಶ್ರೀದೇವಿ ಅರಸ್ ದಾಸರಹಳ್ಳಿಲಿ ಒಂದು ಬಿಗ್ ಬ್ಯಾಶ್ ಅನ್ನೋ ಕಾರ್ಯಕ್ರಮ ನಡೀತಾ ಇದೆ ಏನಿದು ಬಿಗ್ ಬ್ಯಾಶ್ ಅಂತ ಯೋಚನೆ ಮಾಡ್ತಿದ್ದೀರಾ ಸೇಮ್ ಐ ಪಿ ಎಲ್ ಹೇಗಿರುತ್ತೋ ಹಾಗೇನೆ ಕ್ರಿಕೆಟ್ ಲೀಗ್ನ ನಡೆಸ್ತಾ ಇದ್ದಾರೆ ಇದನ್ನು ಗುರು ಕ್ರಿಕೆಟರ್ಸ್ನವರು ನಡೆಸ್ತಾ ಇದ್ದಾರೆ ಗುರುಪ್ರಸಾದ್ ಅವರ ನೇತೃತ್ವದಲ್ಲಿ ಇದು ಮೂಡಿ ಬರ್ತಾ ಇದೆ ಬನ್ನಿ ಅವರೆಲ್ಲರನ್ನ ಮಾತಾಡ್ಸ್ಕೊಂಡು ಬರೋಣ ಇವತ್ತು ಆಕ್ಷನ್ ನಡೀತಾ ಇದೆ ನಮಸ್ಕಾರ ಗುರುಪ್ರಸಾದ್ ಸರ್ ನಮಸ್ಕಾರ ಸರ್ ಇವತ್ತು ಬಿಗ್ ಬ್ಯಾಶ್ ದಾಸರಳ್ಳಿ ಅಂತ ನೀವು ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀರಾ ಇದರದ್ದು ಆಕ್ಷನ್ ನಡೀತಾ ಇದೆ ಇವತ್ತು ಸೊ ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಬಿಗ್ ಬ್ಯಾಶ್ ದಾಸರಳ್ಳಿ ಅಂತ ಏನು ಕಾರ್ಯಕ್ರಮ ಮಾಡ್ತಾ ಇದೀವಿ ಇದೊಂದು ಕನಸು ನಮಗೆ ಒಂದು ಒಳ್ಳೆ ಪ್ರಯತ್ನ ಮಾಡ್ತಾ ಇದ್ದೀವಿ ಒಳ್ಳೆ ಟೂರ್ನಮೆಂಟ್ ಮಾಡಬೇಕು ಅಂತೇಳಿ ಇದ್ರ ಬಗ್ಗೆ ಎಷ್ಟು ಹೇಳೋದಕ್ಕೂ ಸಾಲದು ಇಷ್ಟೆಲ್ಲ ನೋಡ್ತಾ ಇದ್ದೀರಾ ನೀವೇ ನೋಡಿ ತುಂಬ ಚೆನ್ನಾಗಿ ಮಾಡಬೇಕು ಅಂತ ಆಸೆ ಇಟ್ಕೊಂಡಿದ್ವಿ ಅದೇ ಥರ ಬರ್ತಿದೆ ಇನ್ನು ಇದು ಆ್ಯಕ್ಚುಲಿ ಸ್ಟಾರ್ಟಿಂಗ್ ಸ್ಟೇಜ್ ನಮಗೆ ಆಕ್ಷನ್ ಅನ್ನೋದು ಇದಾದಮೇಲೆ ಒಂದು ಜರ್ಸಿ ರಿಲೀಸ್ ಅಂತ ಒಂದು ಕಾರ್ಯಕ್ರಮ ಮಾಡ್ತೀವಿ ಅದಾದಮೇಲೆ 29th ಏಪ್ರಿಲಿಂದ ಮೇ 2nd ವರೆಗೂ ಇವೆಂಟ್ ಇರುತ್ತೆ ಮೇ 2nd ಫೈನಲ್ಸ್ ಇರುತ್ತೆ 29th ಇನಾಗ್ರೇಷನ್ ಮಾಡ್ತೀವಿ ಸೊ ಇಷ್ಟೆಲ್ಲ ಕಾರ್ಯಕ್ರಮಗಳನ್ನ ಮಾಡ್ಕೊಂಡಿದ್ದೀವಿ ಬಿಗ್ ಬ್ಯಾಶಲ್ಲಿ 12 ಟೀಮ್ ಓನರ್ಸ್ ಇದ್ದಾರೆ ಇದಕ್ಕೆ 12 ಟೀಮ್ ಪರ್ಚೇಸ್ ಮಾಡಿದ್ದಾರೆ ಸೊ ಅದರಲ್ಲಿ ಈಗ ಒಂದು ಟೀಮ್ಗೆ 15 ಜನ ಹತ್ರ ಪರ್ಚೇಸ್ ಮಾಡಿದ್ರು 180 ಪ್ಲೇಯರ್ಸ್ ಆಗ್ತಾರೆ 180 ಪ್ಲೇಯರ್ಸ್ಗೂ ಇಲ್ಲಿ ಒಂದು ಮೆಡಲ್ ಕೊಟ್ಟು ಸನ್ಮಾನ ಮಾಡಿ ಎಲ್ಲ ಕಾರ್ಯಕ್ರಮಗಳು ಮಾಡಬೇಕು ಅಂತ ಮಾಡ್ತಾ ಇದ್ದೀವಿ ನಾನು ಬೇಸಿಕಲಿ ಕ್ರಿಕೆಟರು ಕ್ರಿಕೆಟ್ ಅನ್ನೋದು ಹುಚ್ಚು ನಮಗೆ ತುಂಬ ವರ್ಷಗಳಿಂದ ಕ್ರಿಕೆಟ್ ಆಡ್ಕೊಂಬಂದಿವಿ ಚಿಕ್ಕ ವಯಸ್ಸಿಂದ ಕ್ರಿಕೆಟ್ ಆಡಿದ್ದೀವಿ ನಮ್ಮ ಹುಚ್ಚಲ್ಲಿ ನಾವು ಆಡೋ ಟೈಮಲ್ಲಿ ಇಷ್ಟೆಲ್ಲ ಸಪೋರ್ಟಿವ್ ಆಗಿ ಟೂರ್ನಮೆಂಟ್ಸ್ ಅದಾಗಲಿ ಅನ್ನೋ ನಡೀತಿರ್ಲಿಲ್ಲ ಈಗ ಜನಗಳಿಗೆ ಯೂಸ್ ಆಗಲಿ ಅಂತೇಳಿ ಜನಗಳಿಗೆ ಹುಡುಗರು ಏನು ಪ್ಲೇಯರ್ಸ್ ಇದ್ದಾರೆ ಅವ್ರಿಗೆ ಸಪೋರ್ಟ್ ಆಗಲಿ ಅವರು ಮುಂದೆ ಅವರ ಶೈನ್ ಆಗಲಿ ಅನ್ನೋ ಒಂದು ಕಾರಣದಿಂದ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ನಮಸ್ಕಾರ ಸರ್ ಸರ್ ನಿಮ್ಮ ಹೆಸರು ಮತ್ತೆ ನಿಮ್ಮ ನರಸಿಂಹಮೂರ್ತಿ ಅಂತ ಓಕೆ ಆಮೇಲೆ ಸ್ಥಳೀಯರು ಓಕೆ ಏನಿವತ್ತು ದಾಸರಳ್ಳಿ ಬಿಗ್ ಬಾಶ್ ನಮ್ಮ ಸ್ನೇಹಿತರು ಆತ್ಮೀಯರಾದಂಥ ಗುರುಪ್ರಸಾದ್ ಅವರ ನೇತೃತ್ವದಲ್ಲಿ ಈ ದಾಸರಳ್ಳಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಏನು ಕ್ರಿಕೆಟ್ನ ರಸದೌತಣವನ್ನು ಇವತ್ತು ಒಂದು ಜನರಿಗೆ ಮನೋರಂಜನೆ ಕೊಡುವಂಥ ಕೆಲಸವನ್ನು ಅವರು ಭಾಳ ಒಂದು ವಿನೂತನವಾಗಿ ಏನು ಇವತ್ತು ಐ ಪಿ ಎಲ್ ಯಾವ ಥರ ಬಿಡ್ ಕೂಗ್ತೀವಿ ಪ್ಲೇಯರ್ಸ್ನ ಆ ರೀತಿಯಾಗಿ ಇವತ್ತು ಒಂದು ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಕೊಡ್ತಾ ಇದ್ದಾರೆ ತುಂಬ ಸಂತೋಷ ಆಯಿತು ನಾನು ಇಲ್ಲಿ ಬಂದು ಭಾಗವಹಿಸೋದಕ್ಕೆ ಈ ಜೊತೆಗೆ ನನ್ನ ಟೀಮು ಸಹ ಸಿಂಹ 11 ಅಂತ ಟೀಮ್ ಸಹ ಭಾಗವಹಿಸ್ತಾ ಇದೆ ಏಪ್ರಿಲ್ 29ರಿಂದ ಸ್ಟಾರ್ಟ್ ಆಗುವಂಥ ಈ ದಾಸರಳ್ಳಿ ಈ ಕ್ರಿಕೆಟ್ ಹಬ್ಬಕ್ಕೆ ಎಲ್ರಿಗೂ ಸ್ವಾಗತ ಕೊಡ್ತೀನಿ ನಾನು ಥ್ಯಾಂಕ್ ಯು ಸರ್ ನಮಸ್ಕಾರ ಸರ್ ಸರ್ ನಿಮ್ಮ ಹೆಸರು ಮತ್ತೆ ದಿನೇಶ್ ಅಂತ ಪೀಣ್ಯ ಸಾಂಗವಿ ದಿನೇಶ್ ಅಂತ ಒಂದು ಟೀಮ್ ಪರ್ಚೇಸ್ ಮಾಡಿದ್ದೀನಿ ನಮ್ಮದು ಒಂದು ಇದು ಹೊಸದಾಗಿ ಸೇರ್ಪಡೆ ಆಗಿದೆ ಮತ್ತು ಗುರು ಅವರ ಅಧ್ಯಕ್ಷತೆಯಲ್ಲಿ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ಆ ಒಂದು ಗುರು ಅವರ ಇದು ಆರ್ಗನೈಸ್ ಮಾಡೋದಕ್ಕೋಸ್ಕರ ಒಂದು ಟೀಮ್ ಎಂಟ್ರಿ ಕೊಟ್ಟಿದ್ದೀವಿ ಇಲ್ಲಿ ತುಂಬ ಚೆನ್ನಾಗಿ ಆಡಿಸ್ತಾ ಇದ್ದಾರೆ ಸರ್ ಇಲ್ಲಿ ನಡೀತಾ ಇರೋ ಆಕ್ಷನ್ ಬಗ್ಗೆ ನೀವೇನು ಹೇಳೋಕೆ ಇಷ್ಟಪಡ್ತೀರಾ ಇಲ್ಲ ಮೇಡಮ್ ತುಂಬ ಆರ್ಗನೈಸ್ ಚೆನ್ನಾಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಥ್ಯಾಂಕ್ ಯು ನಮಸ್ಕಾರ ಸರ್ ಸರ್ ನಿಮ್ಮ ಹೆಸರು ಮತ್ತು ನಿಮ್ಮ ಬಗ್ಗೆ ಈ ಆಕ್ಷನ್ ಬಗ್ಗೆ ಅನ್ಸೋದು ಸತೀಶ್ ಅಂತ ನಮ್ಮ ಹೆಸರು ಸತೀಶ್ ಮಿತ್ರವೃಂದ ಅಂತ ನಮ್ಮ ಟಿವಿ ಟೀಮ್ ಇಲ್ಲಿ ಇದ್ರಲ್ಲಿ ಆಡ್ತಾ ಇದ್ದೀವಿ ಗುರು ನಮ್ಮ ಚೈಲ್ಡ್ಹುಡ್ ಫ್ರೆಂಡ್ಸು ಅವ್ರಿಗೆ ಟೀಮ್ ಸಕ್ಸಸ್ ಆಗೋಕ್ಕೆ ನಾವೂ ಇದ್ರ ಜೊತೆ ಕಷ್ಟಪಡ್ತಾ ಇದ್ದೀವಿ ಹಾಗೆ ಈ ಬಿಗ್ ಬ್ಯಾಶ್ ದಾಸರಳ್ಳಿ ಯಶಸ್ವಿ ಆಗಲಿ ಅಂತ ಪ್ರಯತ್ನ ಪಡ್ತಾ ಇದ್ದೀವಿ ಆಕ್ಷನ್ ನಡೀತಾ ಇದೆ ತುಂಬ ಚೆನ್ನಾಗಿ ನಡೀತಾ ಇದೆ ಎಲ್ಲರೂ ಅವರು ಟೀಮು ಯಾರ್ಯಾರು ಬೇಕಿಂತ ಅದರಲ್ಲಿ ಲಿಸ್ಟ್ ಮಾಡ್ಕೊಂಡೆಲ್ಲ ಅವ್ರಿಗೆ ಬೇಕಿರೋನ ತೊಗೊತಾ ಇದ್ದಾರೆ ನಾವು ಸ್ವಲ್ಪ ಲಿಸ್ಟ್ ಮಾಡ್ಕೊಂಡಿದ್ದೀವಿ ಅದರಲ್ಲಿ ಆಗಲೇ 11 ಜನ ತೊಗೊಂಡಿದ್ದೀವಿ 4 ಜನ ತೊಗೊಬೇಕು ಥ್ಯಾಂಕ್ ಯು
ಸರ್ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು ಸ್ವಲ್ಪ ನಿಮ್ಮ ಬಗ್ಗೆ ಹೇಳ್ತೀರಾ? ಹಾಂ, ಆ್ಯಕ್ಚುಲಿ ನನ್ನ ಹೆಸರು ಶಶಾಂಕ್ ಅಂತೇಳಿ. ಬೇಸಿಕಲಿ ಮೂವಿ ಪ್ರೊಡ್ಯೂಸರ್ ನಾನು. ಸೊ ಇದೊಂದು ನಮ್ಮ ದಾಸರಳ್ಳಿಯಲ್ಲಿ ಹಬ್ಬದ ಥರ ನಡೀತಾ ಇದೆ. ಸೊ ಗುರುಪ್ರಸಾದ್ ಅವ್ರ ಸಾರಥ್ಯದಲ್ಲಿ ಬಿಗ್ ಬ್ಯಾಶ್ ದಾಸರಳ್ಳಿಯಿಂದ ಕ್ರಿಕೆಟ್ ಟೂರ್ನಮೆಂಟ್ ಮಾಡ್ತಾ ಇದ್ದಾರೆ. ಸೊ ಇದರಿಂದ ಏನಂದರೆ ನಾವು ಬ್ಯುಸಿ ಶೆಡ್ಯೂಲಲ್ಲಿ ಎಲ್ಲೆಲ್ಲೋ ಇರ್ತೀವಿ. ಸೊ ಒಂದು ಕಡೆ ಗೆಟ್ ಟುಗೆದರ್ ಥರ ಸೇರ್ಕೋತಾ ಇದ್ದೀವಿ. ಸೊ ಹಾಗಾಗಿ ಬಿಗ್ ಬ್ಯಾಶ್ ತುಂಬ ಯಶಸ್ವಿಯಾಗಲಿ, ಅದೇ ರೀತಿ ಗುರುಪ್ರಸಾದ್ ಅವರಿಗೆ ಒಳ್ಳೆ ಹೆಸರು ಬರಲಿ. ಸೊ ನಾವೆಲ್ಲ ಗುರುಪ್ರಸಾದ್ ಅವ್ರ ಹುಡುಗರು. ಸೊ ಇವಾಗ ಟೀಮ್ ಬೆಳೆಯೋ ತಗೊಳ್ಳೋ ಲೆವೆಲ್ಗಿದ್ದೀವಿ. ಸೊ ಆಲ್ ದಿ ಬೆಸ್ಟ್, ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ನಮಸ್ಕಾರ ಸರ್. ನಮಸ್ತೆ ಮೇಡಮ್. ಸರ್, ನಿಮ್ಮ ಹೆಸರು ಮತ್ತು ನಿಮ್ಮ ಬಗ್ಗೆ? ನನ್ನ ಹೆಸರು ಮುರಳೀಧರ ಎಚ್ ಎಂ. ನನ್ನ ಟೀಮು ಮಾಸ್ಟರ್ ಇಲೆವೆನ್ಸ್ ಟೀಮ್ ನನ್ನ ಹೆಸರು. ದಾಸರಳ್ಳಿ ಬಿಗ್ ಬ್ಯಾಶ್ಗೆ ನಾನು ಇದನ್ನು ಕಾಂಪಿಟೇಷನ್ ಮಾಡ್ತಾ ಇದ್ದೀನಿ. ಗುರುಪ್ರಸಾದ್ ಅವರು ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಬಿಗ್ ಬ್ಯಾಶ್ ದಾಸರಳ್ಳಿರನ್ನ ತುಂಬ ಚೆನ್ನಾಗಿ ನಡೆಸ್ಕೊಡ್ತಿದ್ದಾರೆ. ಅದ್ಧೂರಿಯಾಗಿ ನಡೆಯುತ್ತೆ ಅಂತ ಅಂದ್ಕೊಂಡು ಎಲ್ಲ ಟೀಮ್ಗಳು ಆಲ್ ದಿ ಬೆಸ್ಟ್ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮಸ್ಕಾರ ಸರ್. ಮೇಡಮ್. ಸರ್, ನಿಮ್ಮ ಹೆಸರು ಮತ್ತು ನಿಮ್ಮ ಬಗ್ಗೆ? ಅರುಣ್ ಕುಮಾರ್ ಚೊಕ್ಸಂದ್ರ, ವಿಶ್ವ ಕ್ರಿಕೆಟರ್ಸ್ ಅಂತ. ಬಿಗ್ ಬ್ಯಾಶ್ ಏನು ಟೂರ್ನಮೆಂಟ್ ನಡೀತಾ ಇದೆ, ಇದೊಂಥರ ಯೂತ್ಸ್ಗೆಲ್ಲ ತುಂಬ ಒಳ್ಳೆ ಮುಂದೆ ಫ್ಯೂಚರ್ಗೆ ಒಳ್ಳೆ ಚಾನ್ಸಸ್ ಇದೆ ಅಂತ ಹೇಳ್ತಾ ಇದ್ದೀನಿ. ಅಂದರೆ ಹೊಸ ಹೊಸ ಪ್ರತಿಭೆಗಳು ಬರ್ತಾ ಇದ್ದಾರೆ. ಅಂದರೆ ನಮ್ಮ ಏನು ಕರ್ನಾಟಕ ನಡೀತಾ ಇದೆ ಅದು ತುಂಬ ಚೆನ್ನಾಗಿದೆ. ಅಂದರೆ ಇದರಿಂದ ಇನ್ನು ನಮ್ಮ ರಾಜ್ಯದಲ್ಲಿ ಚೆನ್ನಾಗಿ ನಡೀಲಿ ಅಂತ ಕೇಳ್ಕೊತೀವಿ. ಆಕ್ಷನ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಆಕ್ಷನ್ ತುಂಬ ಇದೆ, ಫಸ್ಟ್ ಟೈಮ್ ನಾವು ಬಂದಿರೋದು, ತುಂಬ ಚೆನ್ನಾಗಿದೆ ಆಕ್ಷನ್. ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಮ್ಮ ಕರ್ನಾಟಕದ ಪ್ರಥಮ ಮೊದಲವರೆಗೆ ಈ ಥರ ನಡೀತಾ ಇರೋದು. ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು. ನಮಸ್ಕಾರ. ನಮಸ್ಕಾರ ಮೇಡಮ್. ಸರ್, ನಿಮ್ಮ ಹೆಸರು ಮತ್ತು ನಿಮ್ಮ ಬಗ್ಗೆ ನಮ್ಗೆ ಒಂದು ಸ್ವಲ್ಪ? ಮೇಡಮ್, ನಾವು ಪಿ ಎನ್ ಕೆ ಇಲೆವೆನಿಂದ ಮಾತಾಡ್ತಾ ಇದ್ದೀನಿ. ಪಿ ಎನ್ ಕೃಷ್ಣಮೂರ್ತಿ ಅಂದ್ಬಿಟ್ಟು ನಮ್ಮ ಓನರು. ನಾನು ಇವಾಗ ಅವ್ರ ಪರವಾಗಿ ಇಲ್ಲಿ ಬಿಡ್ಡಿಂಗ್ ಮಾಡೋಕ್ಕೆ ಬಂದಿದ್ದೀನಿ. ದಾಸರಳ್ಳಿಲಿ ಇದು ಮೊಟ್ಟ ಮೊದಲಿಗೆ ಬಿಗ್ ಬ್ಯಾಶ್ ಲೀಗ್ ಅಂತ ನಡೆಸ್ತಾ ಇದ್ದಾರೆ. ಮತ್ತು ಮೊಟ್ಟ ಮೊದಲ ಇನ್ನೊಂದು ಹೇಳಬೇಕು ಅಂತ ಹೇಳಿದ್ರೆ, ಇವತ್ತು ಎಲ್ಲ ಕಡೆ ಟೂರ್ನಮೆಂಟ್ ನಡೆದಿದೆ, ಯಾರೂ ಇವತ್ತವರೆಗೂ ಸೈಟ್ನ ಕೊಟ್ಟಿರಲಿಲ್ಲ. ಫಸ್ಟ್ ಟೈಮು ಮ್ಯಾಪ್ ದಿ ಸೀರೀಸ್ಗಾಗಿ ಸೈಟ್ನ ಕೊಡ್ತಾ ಇದ್ದಾರೆ. ಇದು ಒಂದು ಒಳ್ಳೆ ಪ್ರಯತ್ನ ಅನ್ಕೊತೀನಿ. ಫ್ಯೂಚರಲ್ಲಿ ಬರೋ ಎಲ್ಲ ಒಂದು ಸ್ಪೋರ್ಟ್ಸ್ ಅವರು ಇದೇ ಥರ ಯೋಚನೆ ಮಾಡಿದ್ರೆ ಚೆನ್ನಾಗಿರುತ್ತೆ. ಮತ್ತು ನಮ್ಮ ದಾಸರಳ್ಳಿ ನಡೀತಿರೋ ಎರಡನೇ ಪ್ರೀಮಿಯರ್ ಲೀಗ್ ಇದು. ಇನ್ನೂ ತುಂಬ ಪ್ಲಾನಿಂಗ್ಗಳು ಮಾಡ್ತಾ ಇದ್ದಾರೆ. ಮೋಸ್ಟ್ಲಿ ಇದು ಹೀಗೆ ಮುಂದೆ ನಡೆದ್ರೆ ಇನ್ನೂ ಪ್ರತಿಭೆಗಳು ಬೆಳಗ್ಗೆ ಬರ್ತವೆ. ಮೇಡಮ್, ಇವತ್ತು ಆಕ್ಷನ್ ನಡೀತಾ ಇದೆ, ನಿಮ್ಮ ಆಕ್ಷನ್ ಹೇಗೆ ನಡೀತಾ ಇದೆ? ಮೇಡಮ್, ಚೆನ್ನಾಗಿ ನಡೀತಾ ಇದೆ. ದೇವ್ರ ದಯೆಯಿಂದ ಎಲ್ಲ ಇಲ್ಲಿವರೆಗೂ ನಾವು ಏನು ಅನ್ಕೊಂಡಿದ್ದೀವಿ ಅದೇ ಥರ ಆಗಿದೆ. ಮುಂದಕ್ಕೂ ಇದೇ ಥರ ಆಗಲಿ ಅಂತ ಕೇಳ್ಕೊತೀವಿ. ಯಾವಾಗ ನಮ್ಮ ಬಿಗ್ ಬ್ಯಾಶ್ ದಾಸರಳ್ಳಿಯ ಪರವಾಗಿ ಒಂದು ಉತ್ತಮ ರೀತಿಯ ಒಂದು ಬ್ಯಾಟ್ ವಿತ್ ಬಾಲ್ ಕೀ ಚೈನ್ ಅನ್ನ ನಿಮ್ಗೆ ನೀಡ್ತಾರೆ. ಅದನ್ನ ಮೊದಲ ಆಯ್ಕೆ ಪ್ರಕ್ರಿಯೆನ ಮಾಡ್ಲಿಕ್ಕೆ ಯಾರು ಬೇಕಾದ್ರೂ ಕರೆಕ್ಟ್ ಆಗಿ ಲಿಫ್ಟ್ ಮಾಡಿ, ಸರಿಯಾದ ಲಿಫ್ಟ್ ಮಾಡಿದ್ರೆ ಮಾತ್ರ ಅವಕಾಶ, ಇಲ್ಲದಿದ್ರೆ ಅವಕಾಶ ಇಲ್ಲ. ಫಸ್ಟ್ ಕಾಲ್ ಸ್ನೇಹ ಜೀವಿ 200, ಸೆಕೆಂಡ್ ಕಾಲ್ ಸ್ನೇಹ ಜೀವಿ 200, ವಿಶು ಕ್ರಿಕೆಟ್ ಸ್ನೇಹ ಜೀವಿ. ನೆಕ್ಸ್ಟ್ ಪ್ಲೇಯರ್ ಶ್ರೀಯುತ ಜಗದೀಶ್ ಅವರು ಲಿಫ್ಟ್ ಮಾಡಿ ಕೊಡ್ಬೇಕಾಗಿ ಕೇಳುತ್ತದೆ.
465 465 465 200 best price. First car 200, second car 200, the last car V9. ತೊಂದರೆ ಇಲ್ಲ, ನಿಮಗೆ ಕೊನೆ ಇನ್ನೂ ಕೂಡ ಅವಕಾಶ ಇದೆ. ಈಗ ನಿಮ್ಮ ಚಾಯ್ಸ್ ಮಾಡಿ. ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ ಸಂಚಿಕೆಯಾಗಿತ್ತು. ಮತ್ತೊಂದು ವಿಶೇಷ ಕಾರ್ಯಕ್ರಮದೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೇವೆ. ನೀವಿನ್ನೂ ಸಂಪೂರ್ಣ ನ್ಯೂಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಕ್ಯಾಮ್ರಾಮನ್ ಮಾಧವನ್ ಜೊತೆ ಶ್ರೀದೇವಿ ಅರಸ್, ಸಂಪೂರ್ಣ ನ್ಯೂಸ್. ಸಂಪೂರ್ಣ ನ್ಯೂಸ್ ಮಾಸಪತ್ರಿಕೆ ಹಾಗೂ ಸಂಪೂರ್ಣ ನ್ಯೂಸ್ ಚಾನೆಲ್ಗೆ ನಾನು ಶುಭ ಕೋರ್ತೇನೆ. ಇವತ್ತು ಆ ಹೆಸರಿನಲ್ಲೇ ಅಂದರೆ ಸಂಪೂರ್ಣ ಅಂದರೆ ಸಂಪೂರ್ಣವಾಗಿ, ಸಂಪೂರ್ಣ ಅಂದರೆ ಸಂಪೂರ್ಣವಾದಂಥ ಎಲ್ಲ ನ್ಯೂಸನ್ನು ಕೊಡುವ ನಿಟ್ಟಿನಲ್ಲಿ ಏನು ಈ ಒಂದು ಸಂಪೂರ್ಣ ನ್ಯೂಸ್ ಪ್ರಾರಂಭ ಆಗಿದೆ. ಅದರಲ್ಲೂ ನ್ಯೂಸ್ ಚಾನೆಲ್ ಜೊತೆಗೆ ಮಾಸಪತ್ರಿಕೆಗೆ ಶುಭವಾಗಲಿ. ನಮ್ಮೆಲ್ಲ ಕನ್ನಡಿಗರು ಅದನ್ನು ಹೆಚ್ಚೆಚ್ಚು ಬೆಳೆಸಲಿ ಅಂತ ನಾನು ಹಾರೈಸ್ತೇನೆ.